ಫ್ರೆಂಡ್ಸ್, ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಭಾಗ ಮೂರು, ಪೂರಕ ಓದು, ಗೆಳತಿಗೊಂದು ಪತ್ರ. ಈ ಒಂದು ಪತ್ರದ ಬಗ್ಗೆ ಇಂದಿನ ತರಗತಿಯಲ್ಲಿ ನೋಡೋಣ. ಇದು ಪೂರಕ ಓದು ಅಂದರೆ ಪತ್ರ ಬರೆಯುವಂಥದ್ದು ಯಾವ ರೀತಿ ಅಂತೇಳಿ ನಾನು ಇಂದಿನ ತರಗತಿಯಲ್ಲಿ ನಾನು ಆಗಲೇ ಹೇಳಿದ್ದೇನೆ. ಪತ್ರಗಳಲ್ಲಿ ಒಟ್ಟು ಎರಡು ವಿಧಗಳು, ಒಂದು ವೈಯಕ್ತಿಕ ಪತ್ರಗಳು, ಇನ್ನೊಂದು ವ್ಯಾವಹಾರಿಕ ಪತ್ರಗಳು ಅಂತೇಳಿ. ಈಗ ವೈಯಕ್ತಿಕ ಪತ್ರಗಳು ಅಂತಂದರೆ ನೀವು ನಿಮ್ಮ ಸಂಬಂಧಿಕರಿಗೆ ಅಥವಾ ಗೆಳೆಯ ಗೆಳತಿಯರಿಗೆ ಏನು ಬರೀತಿರಲ್ಲ ಅದು ವೈಯಕ್ತಿಕ ಪತ್ರಗಳು ಅಂತೇಳಿ ಅನ್ಸ್ಕೊತಾವೆ. ಹಾಗೆ ವ್ಯವಹಾರಿಕ ಪತ್ರಗಳು ಅಂದರೆ ಈಗ ಹಿರಿಯ ಜಿಲ್ಲಾಧಿಕಾರಿ, ಹಿರಿಯ ಅಧಿಕಾರಿಗಳಿರ್ತಾರೆ, ಮುಖ್ಯೋಪಾಧ್ಯಾಯರಿರ್ತಾರೆ, ಈ ರೀತಿ ನೀವೇನು ಹೊರಗಡೆ ಏನು ಬರೀತಿರಲ್ಲ ಪತ್ರಗಳು, ನಿಮ್ಮ ಕೋರಿಕೆಯನ್ನು ಮುಂದಿಟ್ಕೊಂಡು ನಮಗೆ ಇದನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ರಿ, ನಮಗೆ ಇದನ್ನು ಇವೆಲ್ಲ ನಮಗೆ ದಯಮಾಡಿ ಎಂಬೆಲ್ಲ ಇದೆಲ್ಲ ಉಪಯೋಗವನ್ನು ಮಾಡಿಕೊಡಿ ಅಂತೇಳಿ ನೀವೇನು ಬರೀತಿರಲ್ಲ ಅವೆಲ್ಲ ಏನಾಗ್ತವೆ ವ್ಯವಹಾರಿಕ ಪತ್ರಗಳು ಅಂತೇಳಿ ಅನ್ಕೊಳ್ತಾ ಇದ್ದಾವೆ. ಇಲ್ಲೇ ಸರಳ ಅನ್ನೋ ಹುಡುಗಿ ತನ್ನ ಗೆಳತಿ ಸಹನಾಳಿಗೆ ಪತ್ರವನ್ನು ಬರೀತಾ ಇದ್ದಾಳೆ. ಈಗ ಪತ್ರದಲ್ಲಿ ಯಾವ ರೀತಿ ಪತ್ರವನ್ನು ಯಾವ ರೀತಿ ಬರೆಯಬೇಕು, ಯಾವ ರೀತಿ ಮುಕ್ತಾಯವನ್ನು ಗೊಳಿಸಬೇಕು, ಅಲ್ಲೇ ಪೀಠಿಗೆ ಅಲ್ಲೇ ಅಂದರೆ ವಿಳಾಸ, ಪೂರ್ಣ ವಿಳಾಸ ಯಾವ ಥರ ಬರೀಬೇಕು, ಆಮೇಲೆ ಅಂದಿನ ದಿನಾಂಕ, ವಿಷಯ ವಿವರಣೆ ಏನು ಒಳಗೊಂಡಿರಬೇಕು, ಯಾವ ಒಂದು ಉದ್ದೇಶಕ್ಕಾಗಿ ಪತ್ರವನ್ನು ಬರಿತಾ ಇರ್ತೀರಿ ಅವೆಲ್ಲಗಳ ಮೇಲೆ ಮುಖ್ಯವಾಗ್ತಾವ. ಕೊನೆಯ ಹಂತ ಮುಕ್ತಾಯ ಹಂತ ಅಂದರೆ ಪತ್ರವನ್ನು ಮುಕ್ತಾಯಗೊಳಿಸೋದು ಹೇಗೆ, ಯಾವ ವಿಷಯಗಳು ಬಂದಿರಬೇಕು, ಮತ್ತೊಬ್ಬರು ಪೂರ್ತಿ ಅವರ ಕಳಿಸುವವರ ಒಂದು ವಿಳಾಸ ಹಾಗೂ ಮೊಬೈಲ್ ನಂಬರ್ ಇರಬಹುದು, ಅವರ ರಸ್ತೆ, ಊರು, ಜಿಲ್ಲೆ ಹಾಗೂ ರಾಜ್ಯ, ಇತರ ರಾಜ್ಯ ಇವೆಲ್ಲವನ್ನೂ ಸರಿಯಾಗಿ ಅದನ್ನು ಬರೆದು ಕಳಿಸ್ಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಪತ್ರಗಳನ್ನು ನಾವೇನು ಮಾಡ್ತಾ ಇದ್ವಿ, ನಮ್ಮ ಮನಸ್ಸಿನ ಭಾವನೆಗಳನ್ನು ಹಾಗಾಗಿ ಏನೋ ಒಂದು ಕಾರ್ಯಕ್ರಮ ಇದ್ದಾಗ ಅವುಗಳನ್ನು ತಿಳಿಸೋದಕ್ಕೋಸ್ಕರ. ಇವಾಗ ಇಲ್ಲೇ ಊರಲ್ಲಿರುವಂಥ ಜನರನ್ನು ನಾವು ಹೋಗಿ ಭೇಟಿ ಮಾಡ್ಬೋದು, ಹಾಗೆ ದೂರದಲ್ಲಿ ಇರುವಂತಹ ಜನರಿಗೆ ಹಾಗೆ ಹೋಗಿ ಭೇಟಿ ಮಾಡುವುದು ಅಸಾಧ್ಯವಾದಾಗ ಈ ಪತ್ರಗಳ ಮೂಲಕ ನಮ್ಮ ಬಯಕೆಗಳನ್ನು ಮತ್ತು ಇಚ್ಛೆಗಳ ಕಾರ್ಯಕ್ರಮದ ವಿವರಗಳನ್ನು ಏನೇ ಸುದ್ದಿಗಳಿದ್ರೂ ಸಹ ಪತ್ರದ ಮೂಲಕ ತಿಳಿಸಿಕೊಳ್ಳೋದು ಹೆಚ್ಚಿತ್ತು. ಇಂದಿನ ದಿನಗಳಲ್ಲಿ ಕಂಪ್ಯೂಟರ್ ಯುಗ ಆಗಿರೋದ್ರಿಂದ ಈಗ ಒಂದು ಪತ್ರದ ವ್ಯವಹಾರ ಮಾಡೋದು ಸ್ವಲ್ಪ ತೀರಾ ಕಡಿಮೆ ಅನ್ನಿಸ್ತಾ ಇದೆ. ಈಗೆಲ್ಲರಿಗೂ ಮೊಬೈಲ್ಗಳು ಸಿಗ್ತಾ ಇವೆ, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಇವೆಲ್ಲ ಏನೇ ಒಂದು ವಿಷಯ ಇದ್ರೂ ಸಹ ಮೊಬೈಲ್ ಮೂಲಕ ಕೇಳಿ ಪಡೆಯುವಂಥದ್ದು, ಕೇಳಿ ತಿಳ್ಕೊಳ್ಳುವಂಥದ್ದು ಸಾಮಾನ್ಯ ಸರ್ವೇ ಸಾಮಾನ್ಯವಾಗಿದೆ. ಈಗ ಪತ್ರಗಳಂತಂದ್ರೆ ಇವಾಗ ನಾವೇನು ಬರೆದಿರುವಂತಹ ಪತ್ರಗಳನ್ನು ಪೋಸ್ಟ್ ಆಫೀಸಿಗೆ ಹೋಗಿ ಹಾಕಿ ಮತ್ತೆ ಅವುಗಳನ್ನು ಮತ್ತೆ ಅವನ್ನು ಪಡೆಯೋದು. ಇನ್ನ ಒಂದು ದಿನಗಳಲ್ಲಿ ನಾವೆಲ್ಲ ಪತ್ರದ ಮೂಲಕ ವ್ಯವಹಾರ ಮಾಡ್ತಿದ್ದಾಗ ಹೌದಪ್ಪ ಇವತ್ತು ನಾನು ನನ್ನ ಗೆಳತಿಗೆ ಪತ್ರವನ್ನು ಬರೆದಿದ್ದೇನೆ, ರಿಟರ್ನ್ ಅವನು ಏನು ಬರೀತಾ ಇದ್ದಾಳೆ ಅಂತ ಕಾಯ್ತಾ ಇರ್ತೀವಿ. ಪೋಸ್ಟ್ಮ್ಯಾನ್ ಬರೋ ಹೊತ್ತಿಗೆ ಎಷ್ಟು ಗಂಟೆ ಕೊಡ್ತಾನಲ್ಲ, ಒಂದು ನಿರ್ದಿಷ್ಟವಾದ ಅವಧಿಗೆ ಅವರು ಬರುವಂತಹ ಸಂದರ್ಭದಲ್ಲಿ ನಾವು ಅವನ್ನೆಲ್ಲ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಕುಳಿತುಕೊಂಡು ಮನೆ ಹೊರಗಡೆ ಬಂದು ಕುಳಿತುಕೊಳ್ತಾ ಇದ್ವಿ. ಯಾಕಂತಂದರೆ ಪೋಸ್ಟ್ಮ್ಯಾನ್ ಆ ಒಂದು ವೇಳೆಗೆ ಸರಿಯಾಗಿ ಬರ್ತಾನೆ, ನಮ್ಗೆ ಪತ್ರ ಸಿಕ್ಕಮೇಲೆ ಏನಿರ್ತದ ವಿಷಯ ಅನ್ನೋ ಅಷ್ಟು ಕುತೂಹಲ ಇರ್ತಾ ಇತ್ತು. ಅವೆಲ್ಲ ಇಂದ ದಿನಗಳಲ್ಲಿ ಮಾಯವಾಗ್ತಾ ಇವೆ. ಈಗ ಪತ್ರಗಳನ್ನು ಬರೆಯೋದೇ ಒಂದು ಅಪರೂಪವಾಗಿದೆ. ಈಗ ಏನಿದ್ರು ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳು, ಮುಖ್ಯೋಪಾಧ್ಯಾಯರಿಗೆ ಅಥವಾ ಹಾಸ್ಟೆಲ್ನಲ್ಲಿ ಉಳಿದಿರುವಂತಹ ಮಕ್ಕಳು ತಮ್ಮ ಪೇರೆಂಟ್ಸ್ ಪಾಲಕರಿಗೆ ಹಾಗೂ ಇಲ್ಲೊಂದ್ರೆ ನಮ್ಮ ಜಿಲ್ಲಾಧಿಕಾರಿಗೆ ಏನೋ ಒಂದು ತೊಂದರೆ ಇದೆ ಉಳಿಗೆ ಅಂತಂದಾಗ ಜಿಲ್ಲಾಧಿಕಾರಿಗಳಿರ್ಬೋದು, ಹೀಗೆ ಈ ಪತ್ರದ ಮೂಲಕ ವ್ಯವಹಾರವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೆ ಇಲ್ಲಿ ನಿಮ್ಮ ಪತ್ರವನ್ನು ತಿಳ್ಕೊಳ್ಳೋದು ಅದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಪತ್ರವನ್ನು ಬರೆಯುವಂತಹ ಪದ್ಧತಿ ಆಗಿರ್ಬೋದು, ಅದರಲ್ಲಿ ಯಾವ ವಿಷಯ ಒಳಗೊಂಡದ, ಅದು ಸಂಬೋಧನೆಗಳನ್ನು ಯಾವ ರೀತಿ ಬರಬೇಕಾಗ್ತದೆ, ವಿಳಾಸವನ್ನು ಯಾವ ರೀತಿ ಬರಬೇಕು, ಒಂದು ಪತ್ರದ ಪ್ರಾರಂಭವನ್ನು ಯಾವ ರೀತಿ ಮಾಡಬೇಕು, ಮುಕ್ತಾಯವನ್ನು ಯಾವ ರೀತಿ ಮಾಡಿ ಅದರ ಪೂರ್ಣ ವಿಳಾಸವನ್ನು ಯಾರು ಯಾರಿಗೆ ಯಾವ ರೀತಿ ಬರಬೇಕು ಅನ್ನೋದು ಅಷ್ಟೇ ಮುಖ್ಯವಾಗಿ ಬೇಕಾಗ್ತದೆ. ಇಲ್ಲಿ ಸರಳ ಅನ್ನೋ ಹುಡುಗಿ ಸಹನಾಳಿಗೆ ತನ್ನ ಗೆಳತಿ ಸಹನಾಳಿಗೆ ಒಂದು ಪತ್ರವನ್ನು ಬರೀತಾ ಇದ್ದಾಳೆ. ಯಾವ ದಿನ? 5 ಸೆಪ್ಟೆಂಬರ್ 2017 ಅಂತೇಳಿ. ಇಲ್ಲಿ ಸರಳ ಪಿಕೆ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ ಜಿ ಪ್ರ ಶಾಲೆ ಅಂದ್ಕೊಂಡರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಳನ್, ಇದು ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥದ್ದು. ನಲ್ವೆಯ ಗೆಳತಿ, ಇದು ಸಂಬೋಧನೆಗಳನ್ನು ನೀವು ಯಾವ ರೀತಿ ಬರೀತೀರಿ? ಈಗ ಹಿರಿಯ ಒಂದು ಅಧಿಕಾರಿ ಇದ್ರೆ, ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿದ್ರೆ ಸಂಬೋಧನೆಯನ್ನು ಯಾವ ರೀತಿ ಬರ್ತಾ ಇದ್ದೀನಿ? ನಿಮ್ಮಲ್ಲಿ ಮಾನ್ಯರೇ ಅಂತೇಳಿ ಬರೀತಾ ಇದ್ದೀರಿ. ಈ ತಂದೆ ಆದ ತೀರ್ಥರೂಪ ತಂದೆ ಇವರಿಗೆ,
ಗುರುಗಳಾದ್ರೆ ಪೂಜ್ಯ ಗುರುಗಳಿಗೆ, ನಿಮ್ಮ ಗೆಳತಿ ಅಥವಾ ಗೆಳೆಯ ಆದ್ರೆ ನಲ್ಮೆಯ ಪ್ರೀತಿಯ ಆತ್ಮೀಯ ಹಾಗೂ ಈ ರೀತಿ ಸಂಬೋಧನೆಗಳನ್ನ ಬಳಸ್ತೀನಿ. ನಿಮ್ಮ ಮಾತೋಶ್ರೀ ತಾಯಿಯವರಿಗೆ, ಮಾತೋಶ್ರೀ ಸಮಾನರಾದ ಚಿಕ್ಕಮ್ಮನವರಿಗೆ ಈ ರೀತಿ ನಾವು ಏನು ಮಾಡ್ತೀವಿ ಸಂಬೋಧನೆಗಳನ್ನ ಬಳಸಿ ಪತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲೇ ಗೆಳೆಯರ ಗೆಳತಿಯ ನಡುವೆ ಬರೆದಿರುವಂತಹ ಪತ್ರ ಇದು. ಸರಳ ಅನ್ನೋ ಹುಡುಗಿ ಸಹನಾಳಿಗೆ ಬರೀತಾ ಇದ್ದಾಳೆ. ಅದರಲ್ಲಿ ವಂದನೆಗಳು, ಹಿರಿಯರಾದ್ರೆ ನಮಸ್ಕಾರಗಳನ್ನು ತಿಳಿಸ್ತೇವೆ, ಹಾಗೆ ಚಿಕ್ಕವರಾದ್ರೆ ನಮ್ಮ ಸರಿ ಸಮಾನ ಆದಂಥವರಿಗೆ ವಂದನೆಗಳನ್ನು ಬರೀತೇವೆ, ಚಿಕ್ಕವರಾದ್ರೆ ಆಶೀರ್ವಾದಗಳನ್ನು ಬರೆದು ಈ ರೀತಿ ಪತ್ರಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಲ್ಮೆಯ ಗೆಳತಿ ಸಹನಾಳಿಗೆ ವಂದನೆಗಳು. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ನನ್ನ ವ್ಯಾಸಂಗವು ಚೆನ್ನಾಗಿ ನಡೆಯುತ್ತಿದೆ, ನಿನ್ನ ಅಭ್ಯಾಸ ಆರೋಗ್ಯ ಕುರಿತು ಪತ್ರವನ್ನು ಬರೆಯುತ್ತಾ ಇರು. ಅಂದ ಹಾಗೆ ನನ್ನ ತಂದೆ ತಾಯಿ ಜೊತೆ 4 ದಿನ ಬೆಳಗಾವಿಗೆ ಹೋಗಬೇಕಾದ ಆಕಸ್ಮಿಕ ಅವಕಾಶ ನನಗೆ ಬಂತು, ಆ ಕುರಿತು ನಿನಗೆ ತಿಳಿಸೋಣ ಎಂದು ಪತ್ರ ಬರೆಯುತ್ತಿದ್ದೇನೆ. ಇವಾಗ ಪತ್ರ ಬರೆಯುವಂತಹ ಸಂದರ್ಭದಲ್ಲಿ ಮೊದಲು ನಮ್ಮ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ, ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ನನ್ನ ವ್ಯಾಸಂಗ ಅಂದ್ರೆ ಓದು ಚೆನ್ನಾಗಿ ನಡೀತಾ ಇದೆ, ನಿನ್ನ ಅಭ್ಯಾಸ ಆರೋಗ್ಯ ಕುರಿತು ಪತ್ರವನ್ನು ಬರೆಯುತ್ತಾ ಇರು. ನಿನ್ನ ಅಭ್ಯಾಸ ಮತ್ತು ಆರೋಗ್ಯವನ್ನು ಕುರಿತು ನೀನೇ ಮಾಡಬೇಕು, ಪತ್ರವನ್ನು ಬರೀತಾ ಇರು ಅಂತ ಹೇಳಿ. ಅಂದ ಹಾಗೆ ನನ್ನ ತಂದೆ ತಾಯಿ ಜೊತೆ 4 ದಿನ ಬೆಳಗಾವಿಗೆ ಹೋಗಬೇಕಾದ ಆಕಸ್ಮಿಕ ಅವಕಾಶ ನನಗೆ ಬಂತು. ಅಂದ ನನ್ನ ತಂದೆ ತಾಯಿಯ ಜೊತೆ ನಾನು 4 ದಿನ ಬೆಳಗಾವಿಗೆ 4 ದಿನ ಬೆಳಗಾವಿಗೆ ಹೋಗಬೇಕಾದ ಒಂದು ಆಕಸ್ಮಿಕವಾದ ಒಂದು ಅವಕಾಶ ನನಗೆ ಸಿಕ್ತು. ಹಾಗಾಗಿ ನಾನು ನನ್ನ ತಂದೆ ತಾಯಿಯ ಜೊತೆ ಒಂದು ಪಿಕ್ನಿಕ್ ಅಂತ ಹೋಗಿ ಬರ್ತಾ ಇದ್ದೇನೆ, ಆ ಕುರಿತು ನಿನಗೆ ತಿಳಿಸೋಣ ಎಂದು ಪತ್ರವನ್ನು ಬರೀತಾ ಇದ್ದೇನೆ. ನನಗೆ ಹೋಗಿ ಅಲ್ಲಿ ಆದ ಅನುಭವಗಳನ್ನು ನಾನು ಏನು ಮಾಡ್ತಾ ಇದ್ದೇನೆ ಪತ್ರದ ಮೂಲಕ ನನಗೆ ತಿಳಿಸ್ತಾ ಇದ್ದೇನೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಬೆಳಗಾವಿ ಪುರಾತನ ಕುಂತಳ ದೇಶದ ಭಾಗ. ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಬೆಳಗಾವಿ ಇದು ಪುರಾತನ ಕುಂತಳ ದೇಶದ ಭಾಗ. ಇಲ್ಲಿ ಅನೇಕ ಐತಿಹಾಸಿಕ ಕೋಟೆಗಳಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಐತಿಹಾಸಿಕ ಕೋಟೆಗಳು ಸಹ ಅದಾವ. ನಿಸರ್ಗ ರಮಣೀಯ ಸ್ಥಳಗಳಿವೆ. ನಿಸರ್ಗ ಪ್ರಕೃತಿ ಇರೋದಲ್ಲ, ರಮಣೀಯ ಆಕರಿಕ ಮನೋರಂಜನೆಯನ್ನಿರುವಂತಹ ರಮಣೀಯ ಆಕರ್ಷಣೀಯವಾದಂತಹ ಸ್ಥಳಗಳವ. ಅಲ್ಲಿಯ ಬೆಟ್ಟ ನದಿ ಜಲಪಾತಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತವೆ. ಇಲ್ಲಿಯ ಬೆಟ್ಟ ನದಿ ಜಲಪಾತಗಳಿಂದಲ್ಲ ನಮ್ಮನ್ನೆಲ್ಲ ಕೈಬೀಸಿ ಕರೆಯುವಂಥದ್ದು. ಈ ಪ್ರವಾಸದಲ್ಲಿ ನನಗೆ ಇಲ್ಲಿಯ ಜಲಪಾತಗಳು ಹೆಚ್ಚು ಆಕರ್ಷಣೀಯವಾಗಿದ್ದವು. ಈ ಪ್ರವಾಸದಲ್ಲಿ ನನಗೆ ಇಲ್ಲಿಯ ಜಲಪಾತಗಳು ಜಲ ನೀರಿನ ಒಂದು ಜೋಗ ಜಲಪಾತ ಫಾಲ್ಸ್ ಇವೆಲ್ಲ ಇರ್ತಾವಲ್ಲ, ನೀರಿನ ಜಲಪಾತಗಳು ಹೆಚ್ಚು ನಮಗೆ ಆಕರ್ಷಣೀಯ ಹಾಗೂ ಮನೋರಂಜನೆಯ ಸ್ಥಳವಾಗಿತ್ತು. ಮೊದಲಿಗೆ ನಾವು ಕರ್ನಾಟಕದ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾದ ಗೋಕಾಕ್ ಜಲಪಾತವನ್ನು ನೋಡಿದೆವು. ಮೊದಲಿಗೆ ಬೆಳಗಾವಿ ಜಿಲ್ಲೆಗೆ ಸೇರಿರುವಂತಹ ಕರ್ನಾಟಕದ ಪ್ರಸಿದ್ಧ ಜಲಪಾತಗಳಲ್ಲಿ ಗೋಕಾಕ್ ಜಲಪಾತವು ಸಹ ಒಂದಾಗಿದೆ. ಅಲ್ಲಿ ಇದು ಗೋಕಾಕ್ ಪಟ್ಟಣದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇದು ಗೋಕಾಕ್ ಪಟ್ಟಣದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಜಲಪಾತವನ್ನು ದಬದಬೆ ಅಂತ ಹೇಳ್ತೇವೆ. ಜಲಪಾತವನ್ನು ನಾವು ಏನು ಹೇಳ್ತೇವೆ ದಬದಬೆ ಏನಂತ ಹೇಳ್ತೇವೆ ದಬದಬೆ ಜಲಪಾತ ಇನ್ನೊಂದು ಹೆಸರು ದಬದಬೆ ಅಂದ್ರೆ ಇಲ್ಲಿ ಈ ಗೋಕಾಕ್ ಪಟ್ಟಣದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಜಲಪಾತವನ್ನು ದಬದಬೆ ತಡಸಲು ಹೌದಾ ತಡಸಲು ದಬದರೆ ಮತ್ತು ತಡಸಲು ಅಂತ ಹೇಳ್ತಾರೆ ನೋಡಿ. ಇವ ಇದಕ್ಕೆ ಇರುವಂತಹ ಅಕ್ಷರಗಳು ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಏನಂತಾರಪ್ಪ ಇದಕ್ಕೆ ಇನ್ನೊಂದು ಹೆಸರು ಅಂತೇಳಿ. ದಬದಬೆ ಜಲಪಾತ ದಬದಬೆ ಮತ್ತು ತಡಸಲು ಅಂದರೆ ಜಲಪಾತಕ್ಕೆ ಇರುವ ಹೆಸರುಗಳು ಎರಡು ಎಂತಲೂ ಕರೆಯುತ್ತಾರೆ. ಈ ಜಲಪಾತವನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಈ ಜಲಪಾತವನ್ನು ನೋಡಲಿಕ್ಕೆ ನನಗೆ ಎರಡು ಕಣ್ಣುಗಳು ಕೂಡ ಸಾಲ್ತಾ ಇಲ್ಲ. ಈ ಜಲಪಾತವನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಇಲ್ಲಿ ಘಟಪ್ರಭೆ ಕಲ್ಲು ಬಂಡೆಗಳನ್ನು ದಾಟುತ್ತಾ ಬಳಗುತ್ತಾ ಬರುತ್ತಾಳೆ. ಅಲ್ಲಿ ನನಗೆ ಅಲ್ಲಿ ಆ ಜಲಪಾತಕ್ಕೆ ಹರಿದು ಬರುವಂತಹ ಯಾವ ನದಿ ಘಟಪ್ರಭಾ ನದಿ ಇರದ ಕಲ್ಲು ಬಂಡೆಗಳನ್ನು ದಾಟುತ್ತಾ ಕಲ್ಲು ಮತ್ತು ಬಂಡೆಗಳು ಇರ್ತಾವಲ್ಲ ದೊಡ್ಡ ಅವುಗಳನ್ನೆಲ್ಲ ರಭಸವಾಗಿ ದಾಟಿ ಬಂದು ಬಳಗುತ್ತಾ ಬರುತ್ತಾಳೆ. ಇದೊಂದು ನಯನ ಮನೋಹರ ದೃಶ್ಯ. ಇದೊಂದು ಏನದ ನಯನ ಅಂದ್ರೆ ಕಣ್ಣುಗಳಿಗೆ ನೋಡುವಂತಹ ಮನೋ ಉಲ್ಲಾಸವಂತೂ ಮನೋಹರವಾದ ಒಂದು ದೃಶ್ಯವಾಗಿದೆ. ಕುದುರೆ ಅಲಂಕಾರದಲ್ಲಿ ಸುಮಾರು 180 ಅಡಿಗಳ ಎತ್ತರದಿಂದ ತುಮಕೂರು ನೋಡುವಂತೂ ನನ್ನನ್ನು ರೋಮಾಂಚನಗೊಳಿಸಿತು. ಕುದುರೆ ಒಂದು ಲಾಲಾಕಾರದಲ್ಲಿ ಸುಮಾರು 180 ಅಡಿ ಎತ್ತರಗಳಿಂದ ತುಮಕುವಂತಹ ಈ ನೋಟವಂತೂ ನನಗೆ ನೋಡಲು ತುಂಬಾ ರೋಮಾಂಚನಗೊಳಿತು. ನೋಡ್ಲಿಕ್ಕೆ ಎರಡು ಕಣ್ಣುಗಳು ಕೂಡ ಸಾಲ್ತಾ ಇಲ್ಲ, ಅಷ್ಟೊಂದು ಮನಸ್ಸಿಗೆ ಒಂದು ಉಲ್ಲಾಸವನ್ನು ತರ್ತಾ ಇತ್ತು. ಇದು ಕರ್ನಾಟಕದ ನಯಾಗರ ಎಂದು ಪ್ರಸಿದ್ಧವಾಗಿದೆ. ಅದೇನಾಗಿದೆ ಕರ್ನಾಟಕದ ನಯಾಗರ ಎಂದು ಪ್ರಸಿದ್ಧವಾದಂತಹ ಜಲಪಾತ. ಕಪ್ಪು ಕಲ್ಲು ಬಂಡೆಗಳ ಮೇಲೆ ಹಾಲಿನಂತೆ ಬಿಡುಗಡೆಯಾಗಿ ಕಪ್ಪು ಕಲ್ಲು ಬಂಡೆಗಳ ಮೇಲೆ ಕಪ್ಪಾದಂತಹ ಬಂಡೆಗಳ ಮೇಲೆ
ಹಾಲಿನಂತೆ ಹಾಲನ್ನು ಬಿಡಿನೊರೆಯಾಗಿ ಹಾಲಿನಂತೆ ಬಿಡಿನೊರೆಯಾಗಿ ತುಂತುರು ತುಂತುರಾಗಿ ಮೇಲೆದ್ದು ತುಂತುರು ತುಂತುರು ಹನಿಗಳೆಲ್ಲ ಬಿದ್ದು ಅದರ ಮೇಲೆ ಹಿಂಜಿದ ಅರಳೆಯಂತೆ ಕಾಣುವ ದೃಶ್ಯ ನನ್ನ ಮೂಕ ವಿಸ್ಮಯಗಳನ್ನಾಗಿಸಿತು. ಹಿಂಜಿದ ಅರಳೆಯಂತೆ ಹಿಂಜ ಅರಳೆ ಹಿಂಜಿದ ಮೇಲೆ ನೀರೆಲ್ಲ ಚಪ್ಪತ್ತದಲ್ಲ ಯಾವ ರೀತಿ ಅರಳಿ ಹತ್ತಿ ಹಾಗೆ ಕಾಣುವಂಥ ದೃಶ್ಯವು ನನಗೆ ಮೂಕ ವಿಸ್ಮಯಗಳನ್ನಾಗಿತ್ತು. ಅದನ್ನು ಮೂಕರನ್ನ ಏನು ಮಾತಾಡಲಿಕ್ಕೆ ಮಾತುಗಳು ಬರ್ತಾ ಇಲ್ಲ ಅಂತೇಳಿ ನೋಡಿ ಮೂಕ ವಿಸ್ಮಿತ ಅಂದ್ರೆ ಅಂದ್ರೆ ಏನು ಮಾತುಗಳು ಹೊರಡೋದೇ ಇಲ್ಲ. ನೋಡಿದ ತಕ್ಷಣ ಒಬ್ಬರಿಗೆ ಒಂದು ಆಶ್ಚರ್ಯಕರವಾದ ಕೆಲವು ದೃಶ್ಯಗಳನ್ನು ನೋಡಿದಾಗ ಏನು ಮಾತಾಡ್ಬೇಕು ಏನು ಮಾತಾಡಬೇಕು ಯಾವ ರೀತಿ ವರ್ಣನೆ ಮಾಡಬೇಕು ಅನ್ನೋದು ಪದಗಳೇ ಸಿಗೋದಿಲ್ಲ. ಹಾಗಾಗಿ ಮೂಕ ವಿಸ್ಮಿತರನ್ನಾಗಿಸಿತು. ಈ ಜಲಪಾತದ ನೆತ್ತಿಯ ಮೇಲೆ ಸುಮಾರು 2.5 ಮೀಟರ್ ಉದ್ದದ ತೂಗು ಸೇತುವೆ ಇದೆ. ನೀವಾಗಲೇ ಕೆಲವೊಬ್ರು ಈ ಗೋಕಾಪಾಸ ನೋಡಿರ್ಬೋದು, ಅಲ್ಲೇ ಜಲಪಾತದ ಒಂದು ನೆತ್ತಿಯ ಮೇಲೆ ಜಲಪಾತ ಕೆಳಗಡೆ ಅದು ಘಟಪ್ರಭಾದಲ್ಲಿ ಎಲ್ಲ ಬಂಡೆಗಳ ಮೇಲೆ ತುಂಬ ನೀರಿನ ಹಾಲಿನ ಒಂದು ಮೊರೆಯಿಂದ ನಿಧಾನ ಇರ್ತದೆ. ಮೇಲ್ಗಡೆ ನೆತ್ತಿಯ ಮೇಲೆ ಇರದೆ ಸುಮಾರು 2.1 ಮೀಟರ್ ಉದ್ದದ ತೂಗು ಸೇತುವೆ ಅದರ ಮೇಲೆ ನಾವು ನಡೀತಾ ಹೋಗಬೇಕಾಗ್ತದೆ. ನೋಡಲಿಕ್ಕೆ ತುಂಬ ಮನೋಹರವಾಗಿ ರಮಣೀಯವಾಗಿ ಕಾಣಿಸ್ತಾ ಇದೆ. ಅದರ ಮೇಲೆ ನಡೆದುಕೊಂಡು ಹೋಗುತ್ತ ಕೆಳಗೆ ಹರಿಯುವ ಘಟಪ್ರಭಾ ನದಿಯನ್ನು ನೋಡುವುದಂತೂ ಒಳ್ಳೆಯ ಲಾಭದ ಅನುಭವ. ಅದರ ಮೇಲೆ ನಡೆದುಕೊಂಡು ಹೋಗುತ್ತಾ ಕೆಳಗೆ ಹರಿಯುವಂತಹ ಒಂದು ಘಟಪ್ರಭಾ ನದಿಯನ್ನು ನೋಡುವುದಂತೂ ಒಳ್ಳೆಯ ಲಾಭದ ಒಂದು ಅನುಭವ. ಗೋಕಾಕದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಜಲಪಾತ ಯಾವುದು ಗೊತ್ತೇ? ಅದೇ ಕೊಡಚಿ ಮಲ್ಕಿ ಜಲಪಾತ. ಗೋಕಾಕದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವಂತಹ 8 ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಜಲಪಾತ ಯಾವುದು ಗೊತ್ತೇ? ಅದೇ ಕೊಡಚಿ ಮಲ್ಕಿ ಜಲಪಾತ. ಇದು ಮಾರ್ಕಂಡೇಯ ನದಿಯಿಂದ ಉಂಟಾದುದರಿಂದ ಇದಕ್ಕೆ ಮಾರ್ಕಂಡೇಯ ಜಲಪಾತ ಎಂದು ಸಹ ಕರೀತಾರೆ. ಗೋಕಾಕದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಜಲಪಾತ ಯಾವುದು ಗೊತ್ತೇ? ಅದೇ ಕೊಡಚಿ ಮಲ್ಕಿ ಜಲಪಾತ. ಯಾವುದು? ಕೊಡಚಿ ಮಲ್ಕಿ ಜಲಪಾತ. ಅದಕ್ಕೆ ಇದು ಮಾರ್ಕಂಡೇಯ ನದಿಯಿಂದ ಅಂದ್ರೆ ಮಾರ್ಕಂಡೇಯ ನದಿಯಿಂದ ಉಂಟಾಗುವುದರಿಂದ ಅದಕ್ಕೆ ಏನಂತ ಕರೀತಾ ಇದ್ದಾರೆ ಇಲ್ಲೇ ಮಾರ್ಕಂಡೇಯ ಜಲಪಾತ ಅಂತ ಹೇಳಿ ಹೆಸರು ಕೂಡ ಇದೆ. ಇದನ್ನು ತಲುಪಲು ಮುಖ್ಯ ರಸ್ತೆಯಿಂದ ಸುಮಾರು 2.5 ಕಿಲೋಮೀಟರ್ ಅನ್ನ ಕಾಡಿನ ಮಧ್ಯೆ ಹೋಗಬೇಕು. ಇದಕ್ಕೆ ಹೋಗ್ಬೇಕಂದ್ರೆ ಕಾಡಿನ ಮೂಲಕ ನಾವೆಲ್ಲ ಏನ್ ಮಾಡಬೇಕು ನಡೀತಾರೆ 2.5 ಕಿಲೋಮೀಟರ್ ದೂರ ಹೋಗಬೇಕಾಗ್ತದೆ. ಸಣ್ಣ ಪುಟ್ಟ ಸಾರಿಗೆ ವ್ಯವಸ್ಥೆ ಇದ್ದರೂ ನಾವು ನಿಸರ್ಗದ ಸೊಬಗನ್ನು ಸವಿಯಲು ನಡೆದುಕೊಂಡೇ ಹೋದೆವು. ನಾವು ಕಾಡಿನ ಮಧ್ಯೆ ಹೋಗಬೇಕಾದ್ರೆ ಇವಾಗ ನೋಡ್ರಿ ನಾವು ಯಾವುದಾದ್ರೂ ವಾಹನಗಳನ್ನ ಗಾಡಿನ ತಗೊಂಡು ಹೋದಾಗ ಅದು ನೇರವಾಗಿ ನಾವು ನೋಡುವಂತಹ ಸ್ಥಳಕ್ಕೆ ಹೋಗಿ ತಲುಪಿಸ್ಬಿಡ್ತದೆ. ಆದ್ರೆ ನಾವೆಲ್ಲರೂ ಸೇರಿ ಮಾತಾಡ್ತಾ ಕಾಡಿನ ಒಂದು ನಿಸರ್ಗದ ಒಂದು ಸವಿಯನ್ನು ಸವಿತಾ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ನಾವೆಲ್ಲರೂ ಮಾತಾಡ್ತಾ ಹೋಗೋದ್ರಿಂದ ನಮ್ಗೆ ಅದರ ಅನುಭವನೇ ಬೇರೆ ಆಗ್ತದೆ. ಹಾಗೆ ಅವ್ರು ಏನ್ ಮಾಡಿದ್ರು ಕಾಡಿನ ಮಧ್ಯೆ ಹೋಗ್ಬೇಕಂತೇಳಿ ಸಣ್ಣ ಪುಟ್ಟ ಸಾರಿಗೆ ವ್ಯವಸ್ಥೆ ಇದ್ರೂ ಸಹ ಅವರು ನಿಸರ್ಗದ ಸೊಬಗನ್ನು ಸವಿಯಲು ನಡೆದುಕೊಂಡೇ ಹೋಗ್ತಾ ಇದ್ರು. ಇಲ್ಲಿ ಮಾರ್ಕಂಡೇಯ ನದಿಯು 2 ಬಾರಿ ತುಂಬುತ್ತದೆ. ಅಲ್ಲಿ ಮಾರ್ಕಂಡೇಯ ನದಿ 2 ಬಾರಿ ತುಂಬುತ್ತದೆ. ಮೊದಲನೆಯದು 25 ಮೀಟರ್, ಎರಡನೆಯದು 18 ಮೀಟರ್ ಎತ್ತರದಿಂದ ತುಂಬಿಕೆ ವಿಶಾಲವಾದ ಹರಡಿ ಮೆಟ್ಟಿಲುಗಳಾಗಿ ಇಳಿಯುತ್ತದೆ. ಹಾಲಿನ ನೊರೆಯನ್ನು ಸೃಷ್ಟಿಸುತ್ತಾ ಹರಿಯುವ ನೋಟ ನನ್ನ ಕಣ್ಣಿನ ಸೆಳೆದು ಮೈ ಮರೆಯುವಂತೆ ಮಾಡಿತು. ಹಾಲಿನ ನೊರೆಯನ್ನು ಸೃಷ್ಟಿಸುತ್ತಾ ಹರಿಯುವ ನೋಟ ಏನದಲ್ಲ ನನ್ನ ಕಣ್ಣನ್ನು ಸೆಳೆದು ಮೈ ಮರೆಯುವಂತೆ ಮಾಡ್ತದೆ. ಎಷ್ಟು ನೋಡಿದರೂ ಸಾರ್ವಜನಿಸುವ ಜಲಪಾತ ಹೊರಗೇರಿ ಬಳಿ ಘಟಪ್ರಭಾ ನದಿಯನ್ನು ಸೇರ್ಪಡುತ್ತದೆ. ಕೊನೆಗೆ ಹರಿದು ಹೊಡೆದು ಹೆಸರುಪಡುತ್ತದೆ. ಇದು ಎಷ್ಟು ನೋಡಿದರೂ ಸಾರ್ವಜನಿಸುವ ಈ ಜಲಪಾತ ಹೊಡೆಗೇರಿ ಬಳಿ ಘಟಪ್ರಭಾ ನದಿಯನ್ನು ಮತ್ತೆ ಅಲ್ಲಿ ಸೇರ್ಪಡುತ್ತಾ ಇದೆ. ಮಧ್ಯಾಹ್ನ ನಾವು ಗೋಕಾಕ ಜಲಪಾತದ ಬಳಿಯಲ್ಲಿಯೇ ಊಟ ಮಾಡಿದೆವು. ನಂತರ ಎಲ್ಲ ಮಾರ್ಕಂಡೇಯ ಒಂದು ನದಿಯಿಂದ ಉಂಟಾಗುವಂತಹ ಮಾರ್ಕಂಡೇಯ ಜಲಪಾತವನ್ನು ನೋಡಿ ಅದನ್ನು ತಲುಪಲು ಮುಖ್ಯ ರಸ್ತೆಯಿಂದ ಸುಮಾರು 2.5 ಕಿಲೋಮೀಟರ್ ಇದ್ರೂ ಸಹ ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ಚಿಕ್ಕ ಚಿಕ್ಕ ವಾಹನಗಳ ವ್ಯವಸ್ಥೆ ಇದ್ರೂ ಸಹ ಅವರು ನಿಸರ್ಗದ ಒಂದು ಸೊಬಗನ್ನ ಅನುಭವಿಸಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದ್ರು ನಡೆದೇ ಬರಲು. ಮಾರ್ಕಂಡೇಯ ನದಿಗೆ 2 ಬಾರಿ ತುಮುಕಿ ಮೊದಲನೇದು 25 ಮೀಟರ್, ಎರಡನೇದು 18 ಮೀಟರ್ ಎತ್ತರದಿಂದ ತುಮುಕಿ ಹರಡಿ ಮೆಟ್ಟಿಲು ಮೆಟ್ಟಿಲುಗಳಾಗಿ ಇಳಿದು ಹಾಲಿನ ನೊರೆಯನ್ನು ಸೃಷ್ಟಿಸುತ್ತಾ ಹರಿಯುವ ನೋಟ ನನ್ನ ಕಣ್ಮನ್ನು ಸೆಳೆದು ಮೈ ಮರೆಯುವಂತೆ ಮಾಡಿ ಎಷ್ಟು ನೋಡಿದರೂ ಸಾಲ ನೆನೆಸುವ ಈ ಜಲಪಾತ ಕೊಡಗೇರಿ ಬಳಿ ಘಟಪ್ರಭಾ ನದಿಯನ್ನು ಸೇರ್ಕೊಳ್ತಾ ಇದೆ. ಮಧ್ಯಾಹ್ನ ನಾವು ಗೋಕಾಕ ಜಲಪಾತದ ಬಳಿಯಲ್ಲೇ ಊಟವನ್ನು ಮಾಡಿದ್ವಿ. ಅಂದರೆ ಗೋಕಾಕ ಜಲಪಾತದ ಬಳಿಯಲ್ಲಿ ಅವರು ಏನು ಮಾಡಿದ್ರು ಊಟವನ್ನು ಮಾಡಿದರು. ನಂತರ ನಾವು ವಜ್ರಕೋಕ ಜಲಪಾತ ನೋಡಲು ಪ್ರಯಾಣ ಬೆಳೆಸಿದೆವು. ನಂತರ ಅವರು ಏನು ಮಾಡಿದ್ರು ವಜ್ರಕೋಕ ಜಲಪಾತ ಉಂಟಾದ ಈ ವಜ್ರಕುಂಭ ಜಲಪಾತವು
ಬೆಳಗಾವಿ ನಗರದಿಂದ ಸುಮಾರು 58 ಕಿಲೋಮೀಟರ್ ದೂರದಲ್ಲಿದೆ. ಬೆಳಗಾವಿ ನಗರದಿಂದ ಸುಮಾರು 58 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ವಜ್ರಕೋರ ಜಲಪಾತವು ಪಶ್ಚಿಮ ಘಟ್ಟದ ದಟ್ಟ ಹಸಿರು ಕಾಡಿನ ನಡುವೆ ಸಾಗಿ ಬರುವ ಮಹಾದಾರಿಯನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ಇದನ್ನೆಲ್ಲ ನೋಡುವುದು ಒಂದು ಕಣ್ಣಿಗೆ ಹಬ್ಬದ ಹಬ್ಬದ ಹಾಗೆ ಅನ್ನಿಸ್ತಾ ಇದೆ. ಸುಮಾರು 200 ಅಡಿಗಳ ಆಳಕ್ಕೆ ಧುಮುಕುವಾಗ ಬಂಡೆಗಳಿಗೆ ಅಪ್ಪಳಿಸಿ ತುಂತುರು ತುಂತುರು ಹನಿಗಳಾಗಿ ಚಿಮ್ಮುತ್ತದೆ. ಆಮೇಲೆ ಬರ್ತಾ ಬರ್ತಾ ಏನಾಗ್ತದೆ, ತುಂತುರು ತುಂತುರು ಹನಿಗಳಾಗಿ ಚಿಮ್ತಾ ಇದೆ. ಪ್ರತಿಯೊಂದು ಹನಿಯ ಮೇಲೂ ಸೂರ್ಯನ ಕಿರಣಗಳು ಬಿದ್ದು ಪ್ರತಿ ಹನಿಗೂ ವಜ್ರದ ಕಾಂತಿಯನ್ನು ತುಂಬುತ್ತಾನೆ. ಇಲ್ಲಿ ಸಹಸ್ರ ಹನಿಗಳು ವಜ್ರದಂತೆ ಫಳಫಳ ಹೊಳೆಯುತ್ತವೆ. ಈ ಕಾರಣದಲ್ಲಿ ಇದನ್ನು ನೋಡಿ, ಅಲ್ಲಿ ಎಲ್ಕದ ವಜ್ರಕೋಪ ಜಲಪಾತ ಅಂತ ಹೇಳ್ತಿರ್ತಾರೆ. ಪ್ರತಿಯೊಂದು ಹನಿಯ ಮೇಲೂ ಸೂರ್ಯನ ಕಿರಣಗಳು ಬಿದ್ದಾಗ ಅವು ಏನಾಗ್ತಾವ, ಫಳಫಳ ಮಿಂಚ ಪ್ರಾರಂಭ ಆಗ್ತಾವ. ಹೀಗಾಗಿ ಪ್ರತಿ ಹನಿಗಳು ವಜ್ರದ ಕಾಂತಿಯನ್ನು ತುಂಬುತ್ತಾನೆ. ಇಲ್ಲಿ ಸಹಸ್ರ ಹನಿಗಳು ವಜ್ರದಂತೆ ಫಳಫಳ ಹೊಳೆಯುತ್ತವೆ. ಅಲ್ಲೇ ಸೂರ್ಯನ ಕಿರಣಗಳು ಆ ನೀರಿನ ಮೇಲೆ ಹನಿಗಳ ಮೇಲೆ ಬಿದ್ದಾಗ ಅವು ಫಳಫಳ ವಜ್ರದಂತೆ ಹೊಳೆಯುವುದರಿಂದ ಅದಕ್ಕೆ ಏನಂತ ಹೇಳ್ತಾರೆ, ವಜ್ರಕೋಹ ಜಲಪಾತ ಅಂತ ಹೇಳಿ ಇಲ್ಲಿ ಕರಿತಾ ಇದ್ದಾರೆ. ಇದು ಚಿತ್ತಾಕರ್ಷಕ ಸುಂದರ ಕಾಮನ ಬೆಳೆಯನ್ನು ಸೃಷ್ಟಿಸಿ ನಿಸರ್ಗದ ಸೊಬಗೆಗೆ ಸರಿಸಲು ಮತ್ತೊಂದಿಲ್ಲ. ಅವಾಗ ಅದು ತುಂತುರು ಹನಿ ಬೆಳೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಏಳು ಬಣ್ಣನ ಹೊಂದಿರುವಂತಹ ಕಾಮನ ಬಿಲ್ಲು ಆಕಾಶದ ಮೇಲೆ ನಿಸರ್ಗದ ಸೊಬಗಿನ ಒಂದು ಸರಿಸಮ ಮತ್ತೊಂದಿಲ್ಲ ಅಂತ ಹೇಳಿ ಇಲ್ಲಿ ಕರಿತಾ ಇದ್ದಾರೆ. ಈ ಜಲಪಾತದ ಸುಂದರ ಸ್ವಭಾವವನ್ನು ಎಷ್ಟು ಸಲ ನೋಡಿದರೂ ಮತ್ತೆ ಮತ್ತೆ ನೋಡಬೇಕನಿಸುತ್ತದೆ. ಆ ಜಲಪಾತವನ್ನು ನಾವು ಎಷ್ಟೇ ಸಲ ನೋಡಿದರೂ ಸಹ ಮತ್ತೆ ಮತ್ತೆ ನೋಡೋದು ಅಂತ ಹೇಳಿ ಅವರು ಆಸೆ ಪಡ್ತಾ ಇದೆ. ಈ ಜಲಪಾತದ ನಿಸರ್ಗ ಸಲಿನ ಹೊಂಡವನ್ನು ನೋಡಿ ಮನಸ್ಸು ನವಿಲಿನಂತೆ ಸರಿಗೆದರಿ ಕುಡಿದಾಡಿ ವರ್ಣಿಸಲಾಗದ ಆನಂದವನ್ನು ಉಂಟು ಮಾಡಿತು. ಈ ಜಲಪಾತಗಳ ನಿಸರ್ಗದ ಸವಿನ ಹೊಂಡವನ್ನು ನೋಡಿ ಮನಸ್ಸು ಏನಾಗ್ತದೆ, ನಾವು ಇವಾಗ ಒಂದು ವಿಷಯ ನಿಮ್ಗೆ ಗೊತ್ತಿರ್ಬೋದು, ತುಂತುರು ಮಳೆ ಹನಿ ಯಾವಾಗ ಭೂಮಿ ಮೇಲೆ ಬಂದದಲ್ಲ ಆ ಒಂದು ಸಂದರ್ಭದಲ್ಲಿ ನವಿಲು ನಾಟ್ಯ ಮಾಡುವಂತಹ ಆ ತುಂತುರು ಮಳೆ ಹನಿ ಬೀಳುವಂತಹ ಸಂದರ್ಭದಲ್ಲಿ ಆಕಾಶದಲ್ಲಿ ಕೂಡ ಏಳು ಬಣ್ಣಗಳನ್ನು ಒಳಗೊಂಡಿರುವಂತಹ ಕಾಮನ ಬಿಲ್ಲು ಆಕಾಶದ ಮೇಲೆ ಮೂಡಿದಾಗ ಅದಕ್ಕೆ ಸಂತೋಷವಾಗಿ ಅದು ಏನಾಗ್ತದೆ, ನವಿಲು ನರ್ತನೆಯನ್ನು ಮಾಡ್ತದೆ, ನೃತ್ಯವೊಂದು ಮಾಡ್ತಾ ಇದೆ ಮಾಡ್ತದೆ. ಕರೆಗೆದರಿ ಕುಡಿದಾಡಿ ವರ್ಣಿಸಲಾದ ಆನಂದವನ್ನು ಉಂಟು ಮಾಡಿತು. ನಮ್ಮ ಕನ್ನಡ ನಾಡಿನಲ್ಲಿ ಇನ್ನೂ ಅನೇಕ ಪ್ರಸಿದ್ಧ ಜಲಪಾತಗಳಿವೆ. ಇದನ್ನೆಲ್ಲ ನೋಡಿರುವಂತಹ ಸಣ್ಣಾಗಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ನಾಡಿನ ಕನ್ನಡ ನಾಡಿನ ಇನ್ನೂ ಅನೇಕ ಪ್ರಸಿದ್ಧ ಜಲಪಾತಗಳು ಅಲ್ಲೆಲ್ಲ ಅದಾವೆ. ಅದು ಅವಕಾಶ ಸಿಕ್ಕಾಗ ಅವುಗಳನ್ನು ವೀಕ್ಷಿಸಬೇಕು. ನಮ್ಗೆ ಯಾವಾಗ ಅವಕಾಶ ಸಿಗ್ತದಲ್ಲ, ಸಮಯ ಸಿಗ್ತದಲ್ಲ, ಅಂತಹ ಜಲಪಾತಗಳನ್ನು ವೀಕ್ಷಣೆ ಮಾಡೋದ್ರಿಂದ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತದೆ, ಉಲ್ಲಾಸ ಅನ್ನಿಸ್ತದೆ. ಇನ್ನೂ ಅನೇಕ ವಿಷಯಗಳ ಬಗ್ಗೆ ನಮ್ಗೆ ಅರಿವು ಮೂಡ್ತದೆ. ಬೇಸಿಗೆ ರಜೆಯಲ್ಲಿ ಇಬ್ಬರು ಸೇರಿ ಪ್ರವಾಸ ಹೋಗೋಣ. ಬೇಸಿಗೆ ರಜೆಯಲ್ಲಿ ನಾವೆಲ್ಲ ಏನು ಮಾಡಿದ್ಮೇಲೆ ಎರಡು ದಿನ ಪ್ರವಾಸಕ್ಕೆ ಹೋಗಿ ಯಾವುದಕ್ಕೂ ನೀನು ಸಿದ್ಧವಾಗಿರು, ನಾವಿಬ್ಬರು ಸೇರಿ ಏನು ಮಾಡೋಕ್ಕಂತಲೇ ಆ ಪ್ರವಾಸಕ್ಕೆ ಹೋಗಿ ಬರೋಣ. ಪರೀಕ್ಷೆಗೆ ಸಿದ್ಧತೆ ನಡೆಸಬೇಕು. ಈ ಹತ್ತಿರ ಪರೀಕ್ಷೆಗಳು ಬರ್ತಾ ಇವೆ, ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗಿದೆ. ನಿಮ್ಮ ತಂದೆ ತಾಯಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು. ಮುಂದಿನ ಬಾರಿ ಖಂಡಿತ ನಿಮ್ಮ ಊರಿಗೆ ಬರ್ತೇನೆ. ನಾನು ಮಿಸ್ ಮಾಡ್ಕೊಳ್ಳೋಣ, ನಿಮ್ಮ ಊರಿಗೆ ಬರ್ತೇನೆ. ನಾನು ರಜೆ ಸಿಕ್ಕಾಗ ನಾವಿಬ್ರು ಅನೇಕ ಜಲಪಾತಗಳನ್ನು ಹೋಗಿ ನೋಡಿ ಬರೋಣ ಅನ್ನೋ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಎಂತಿ ನಿನ್ನ ಪ್ರೀತಿಯ ಗೆಳತಿ ಸರಳ ಸಹನಾಗಿ ಪತ್ರ ಬರೆಯುವ ಮೂಲಕ ತನ್ನ ರಜೆಯ ದಿನಗಳಲ್ಲಿ ತನ್ನ ತಂದೆ ತಾಯಿಯ ಜೊತೆ ಪ್ರವಾಸಕ್ಕೆ ಹೋಗಿ ಕೋಕಾ ಜಲಪಾತಕ್ಕೆ ಹೋಗಿ ಅಲ್ಲಿರುವಂತಹ ಅನೇಕ ಜಲಪಾತಗಳನ್ನು ವೀಕ್ಷ ಮಹಾದಾಯಿನಲ್ಲಿ ಇದ್ದುಕೊಂಡಂತಹ ಮಾರ್ಕಂಡೇಯ ಜಲಾಶಯ, ವಜ್ರಕೋ ಜಲಪಾತ, ಇನ್ನು ಅನೇಕ ಜಲಪಾತಗಳನ್ನು ನೋಡಿ ಸಂತೋಷದಿಂದ ಮರಳಿ ಬಂದು ತನ್ನ ಗೆಳತಿಗೆ ತನಗಾದ ಅನುಭವಗಳನ್ನು ಪತ್ರದ ಮೂಲಕ ತಿಳಿಸಿ ನಾನು ಇನ್ನು ಮೇಲೆ ರಜೆ ಸಿಕ್ಕಾಗ ನಾವಿಬ್ಬರು ಹೋಗಿ ಬರೋಣ ಅನ್ನೋದ್ರ ಮೂಲಕ ಪತ್ರವನ್ನು ಮುಗಿಸ್ತಾ ಇದ್ದಾಳೆ. ಇಂತಿ ನಿನ್ನ ಪ್ರೀತಿಯ ಗೆಳತಿ ಸರಳ, ಇವರಿಗೆ ಕುಮಾರಿ ಸಹನಾಯಂ, ಏಳನೇ ತರಗತಿ ವಿಭಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಯಚೂರಿಂದ ಅವಳಿಗೆ ಪತ್ರವನ್ನು ಬರೀತಾ ಇದ್ದಾಳೆ. ಗೆಳತಿ ಸಹನಾಳಿಗೆ ಪತ್ರವನ್ನು ಬರೀತಾ ಇದ್ದಾಳೆ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ಕೊಂಡಾಗ ಈ ಪತ್ರ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಕೇಳಿರುವಂತಹ ಪತ್ರವನ್ನು ನೀವೇನು ಮಾಡಬೇಕು, ಸರಿಯಾಗಿ ಒಮ್ಮೆ ಓದ್ರಿ. ಇನ್ನ ಅದಕ್ಕೆ ತಿಳಿಯುವಂಥದ್ದೇನಿಲ್ಲ, ಹೆಚ್ಚು ನಿಮ್ಗೆ ವಿಷಯಗಳು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾವ ಜಲಪಾತಗಳು ಎಲ್ಲದವ, ಅದರ ಯಾಕೆ ಆ ಹೆಸರು ಬಂತು, ಜಲಪಾತ ಅಂದರೆ ಏನು ಅಂತ ಅನ್ನೋದನ್ನು ಅನೇಕ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದನ್ನು ಪತ್ರವನ್ನು ಸರಿಯಾಗಿ ಬರೀರಿ. ಇಲ್ಲಿ ಕೆಳಗಿನ ಪ್ರಶ್ನೆಗಳೇ ಉತ್ತರಿಸಿರಿ. ಈ ಪತ್ರವನ್ನು ಯಾರು ಯಾರಿಗೆ ಬರೆದಿದ್ದಾರೆ, ಜಲಪಾತಕ್ಕೆ ಇರುವ ವಿವಿಧ ಹೆಸರುಗಳು, ದಬದಬೆಗಳು ಮತ್ತು ತಡಸಲು
ಗೋಕಾಕ ಜಲಪಾತ ಇದರಿಂದ ಪ್ರಸಿದ್ಧವಾಗಿದೆ. ಕೊಡಚಿ ಮಲ್ಕಿ ಜಲಪಾತಕ್ಕೆ ಇರುವ ಇನ್ನೊಂದು ಹೆಸರು ವಜ್ರಕೋಗ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ? ಕೊಡಚಿ ಮಲ್ಕಿ ಜಲಪಾತಕ್ಕೆ ಮಾರ್ಕಂಡೇಯ ಜಲಪಾತವೆಂದು ಏಕೆ ಹೆಸರು ಬಂತು? ಮಹದಾಯಿ ನದಿ ನೋಡುವುದಕ್ಕೆ ಕಣ್ಣಿನ ಹಬ್ಬವನ್ನು ಉಂಟು ಮಾಡುತ್ತದೆ ಹೇಗೆ? ನೀವು ಪ್ರವಾಸ ಕೈಗೊಂಡ ಸ್ಥಳಗಳ ಮಹತ್ವ ಹಾಗೂ ನಿಮ್ಮ ಅನುಭವಗಳನ್ನು ಕುರಿತು ಹೇಳದೆ ಒಂದು ಪತ್ರ ಬರೆಯಿರಿ. ಈಗಾಗಲೇ ಪತ್ರದಲ್ಲಿ ಯಾವ ರೀತಿ ಬರೆಯುವುದು ನಾನು ಹೇಳಿದ್ದೇನೆ. ಈಗ ಒಂದು ಪ್ರವಾಸಕ್ಕೆ ಹೋಗಿದ್ದನ್ನು ಕುರಿತು ಯಾವುದಾದ್ರೂ ಒಂದು ಪ್ರವಾಸಕ್ಕೆ ರಜೆಯಲ್ಲಿ ನೀವು ಪ್ರವಾಸಕ್ಕೆ ಹೋಗಿರ್ತಿರಲ್ಲ, ನಿಮ್ಮ ತಂದೆ ತಾಯಿ ಜೊತೆ ಆ ಪ್ರವಾಸವನ್ನು ಹೊಂದಿಕೊಂಡು ನಿಮಗಾದ ಅನುಭವಗಳು, ಅಲ್ಲಿ ನೋಡಿರುವಂತಹ ಅನೇಕ ದೃಶ್ಯಗಳು, ಇತಿಹಾಸವನ್ನು ಕುರಿತು ನೋಡಿರುವಂತಹ ಅನೇಕ ದೃಶ್ಯಗಳಂದಿದ್ರೆ ಅವನು ಏನು ಮಾಡಿದ್ವಿ, ನಿಮ್ಮ ಗೆಳತಿಗೆ ಏನು ಮಾಡಿದ್ರು, ಒಂದು ಪತ್ರವನ್ನು ಬರೆಯೋದ್ರ ಮೂಲಕ ನಿಮಗಾದ ಅನುಭವಗಳ ಮೂಲಕ ತಿಳಿಸಿ ಅಂತ ಹೇಳ್ತೇನೆ. ಇಷ್ಟು ಇವತ್ತು ಗೆಳತಿಗೆ ಒಂದು ಪತ್ರ, ಈ ಒಂದು ಪಾಠದ ಸಾರಾಂಶ ಏನಿದೆ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಅನೇಕ ಪ್ರಶ್ನೆ ಉತ್ತರಗಳು ಸಹ ಕೊಡ್ತಾರವರು. ನೀವು ಅಲ್ಲೇ ಆ ಪೂರಕ ಪಾಠ ಪೂರಕ ಓದು, ಅದರಲ್ಲೇ ಅನೇಕ ಪ್ರಶ್ನೆಗಳು ಸಹ ಉತ್ತರಗಳು ಸಲ ಅಲ್ಲೇ ಇರ್ತಾವೆ. ಅವ್ರು ಸರಿಯಾಗಿ ಹುಡುಗ್ರಿ, ಮತ್ತೆ ಬರೀರವನ್ನೆಲ್ಲ ಸರಿಯಾಗಿ ಬರೆದು ಕೊಡಿಲ್ಲ, ಸರಿಯಾಗಿ ಪತ್ರವನ್ನು ಬರೆಯೋದು ಯಾವ ರೀತಿ ಅಂತೇಳಿ ತಿಳ್ಕೊಳ್ರಿ. ಇಷ್ಟೊತ್ತು ನೀವು ಪಾಠವನ್ನು ಪತ್ರ ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೇಳ್ಕೊಂಡ್ರಿ. ಅದರ ನಡುವೆ ಬಂದಂಥ ಯಾರು ಯಾರು ಪತ್ರವನ್ನು ಬರೆದ್ರು, ಏನು ವಿಷಯಗಳು ಇತ್ತು ಅನ್ನೋದನ್ನು ತಿಳ್ಕೊಂಡ್ರಿ. ನಾನು ಅನ್ಕೋತಾ ನೀ ಪತ್ರ ನಿಮಗೆ ತಿಳಿಯಿತು ಅಂತ ಹೇಳಿ ನನ್ನ ಈ ಪಾಠಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಈಗಾಗಲೇ ಪರೀಕ್ಷೆಗಳು ಮುಗಿದಾವ, ಕೆಲವರು ಬರೆದಿರುವಂತಹ ಪೇಪರ್ಗಳನ್ನು ಚೆಕ್ ಮಾಡಿದರೆ ಅದರಲ್ಲಿ ಬರೆದಿರುವಂತಹ ಶುದ್ಧ ಬರ ಯಾವುದೂ ಸರಿಯಾಗಿ ಬರೆದಿಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಡೈಲಿ ಒಂದು ಪೇಜ್ ಶುದ್ಧ ಬರವನ್ನು ಕಾಪಿ ರೈಟಿಂಗ್ ಅಂತ ಒಂದು ನೋಟ್ಬುಕ್ ಮಾಡಿ ಕಾಪಿ ರೈಟಿಂಗನ್ನು ಡೈಲಿ ಒಂದು ಪೇಜ್ ಬರೀರಿ, ಅನ್ನೋದ್ರಿಂದ ಅಕ್ಷರಗಳು ದುಂಡಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಏನು ನಾವು ಹೋಮ್ವರ್ಕನ್ನು ಕಳಿಸಿರ್ತೀವಿ ಅವುಗಳನ್ನೆಲ್ಲ ನಮಗೆ ಆ್ಯಪ್ ಮೂಲಕ ಅಥವಾ ವ್ಯಾಟ್ಸಪ್ ಮೂಲಕ ಬಿಡ್ತಾ ಹೋಗ್ರಿ. ಸರಿಯಾಗಿ ಓದ್ರಿ, ಆಗಿರುವಂತಹ ಪಾಠಗಳನ್ನು ಸರಿಯಾಗಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ನೀವು ಸರಿಯಾಗಿ ಬರಿತಾ ಹೋಗಬೇಕು. ಅಕ್ಷರಗಳ ಲಕ್ಷ್ಯ ಕೊಡ್ರಿ, ಒತ್ತಕ್ಷರ ದೀರ್ಘಾಕ್ಷರಗಳು ತಪ್ಪಾಗ್ತಾ ಇವೆ, ಅವುಗಳನ್ನೆಲ್ಲವನ್ನು ಸರಿಯಾಗಿ ಬರೀಲಿಕ್ಕೆ ಆದಷ್ಟು ತಿಳ್ಕೊಡ್ರಿ. ಇವತ್ತಿಗೆ ಈ ತರಗತಿ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.